ಗೈಸ್ 2017 ಅಲ್ಲಿ ಓಕೆನಾ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಇದೆ, ಅದನ್ನೇ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೇಳಿ. ತುಂಬಾ ಜನ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ಕೊಡಿ ಸರ್ ಅಂತ ಹೇಳ್ತಾರೆ. ನಾನು ಇವತ್ತು ಅದನ್ನೇ ಮಾಡ್ತೀನಿ ಓಕೆನಾ. ಎರಡು ದಯವಿಟ್ಟು ಕಲ್ತ್ಕೊಳ್ಳಿ, ಏನಾದ್ರೂ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಬಂದ್ರೆ ಇದೇ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ನಂಬರ್ಸ್ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗಿರ್ಬೋದು. ಚೆನ್ನಾಗಿ ಏನ್ ಮಾಡಿ ಬೈ ಹೈಕ್ ಮಾಡಿ ಓಕೆನಾ. ಆನ್ ಮಾಡಿದೀನ ನೋಡಪ್ಪ. ಸೊ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಪ್ರಿಪೇರ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಫಾರ್ ದ ಇಯರ್ ಎಂಡೆಡ್ 31st March 2018 ಆಫ್ ಎಬಿಸಿ ಲಿಮಿಟೆಡ್. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಕೊಟ್ಟಿದ್ದಾನೆ. ಗೇನ್ ಆನ್ ಪ್ರಾಫಿಟ್ ರಿವ್ಯಾಲ್ಯೂಯೇಷನ್, ಲಾಸಸ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಈಕ್ವಿಟಿ ಇನ್ಸ್ಟ್ರೂಮೆಂಟ್ಸ್, ರೀ ಮೆಜರ್ಮೆಂಟ್ ಆಫ್ ಲಾಸಸ್ ಆನ್ ಡಿಫೈನ್ಡ್ ಪೆನ್ಷನ್ ಲ್ಯಾಂಡ್ಸ್ ಓಕೆನಾ, ಶೇರ್ ಆಫ್ ಗೇನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್, ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಟು ಐಟಮ್ಸ್ ದಟ್ ವಿಲ್ ನಾಟ್ ಬಿ ರಿಕ್ಲಾಸಿಫೈಡ್, ಐಟಮ್ಸ್ ದಟ್ ಮೇ ಬಿ ರಿಕ್ಲಾಸಿಫೈಡ್ ಸಬ್ಸಿಕ್ವೆಂಟ್ಲಿ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಎಕ್ಸ್ಚೇಂಜ್ ಡಿಫರೆನ್ಸ್ ಆನ್ ಟ್ರಾನ್ಸ್ಲೇಟಿಂಗ್ ಫಾರಿನ್ ಆಪರೇಷನ್ಸ್, ಕ್ಯಾಶ್ ಫ್ಲೋ ಲೆಡ್ಜರ್ಸ್, ಇನ್ಕಮ್ ಟ್ಯಾಕ್ಸ್ ರಿಲೇಟಿಂಗ್ ಟು ಐಟಮ್ಸ್ ದಟ್ ಮೇ ಬಿ ರಿಕ್ಲಾಸಿಫೈಡ್ 2000, ಪ್ರಾಫಿಟ್ ಫಾರ್ ದ ಇಯರ್ 50,000, ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇಸ್ 39,000 ಇಷ್ಟು ಕೊಟ್ಟಿದ್ದಾರೆ ಓಕೆನಾ. ಈಗ ನಾನು ಪ್ರೊಫಾರ್ಮಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಬರೀಬೇಕು. ಅದಕ್ಕೆ ಏನ್ ಆಡ್ ಮಾಡ್ಬೇಕಪ್ಪ ಅಂದ್ರೆ ಐಟಮ್ಸ್ ದಟ್ ವಿಲ್ ನಾಟ್ ಬಿ ರಿಕ್ಲಾಸಿಫೈಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ಕೆಲವು ಇನ್ಕಮ್ಸ್ ಇದೆ, ಆ ಕೆಲವು ಇನ್ಕಮ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಳಕ್ಕೆ ಆಗಿಲ್ಲ. ಅಂತ ಐಟಮ್ಸ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಯಾವ್ಯಾವ ಐಟಮ್ಸ್ ನ ತಗೊಳಕ್ಕೆ ಆಗಿಲ್ಲ ಅಂತವೆಲ್ಲ ಇಲ್ಲಿ ತಗೋತೀವಿ. ಹಾಗೆ ಐಟಮ್ಸ್ ದಟ್ ಮೇ ನಾಟ್ ಬಿ ದಟ್ ಮೇ ಬಿ ಮೇ ಕ್ಲಾಸಿಫೈಡ್ ಸಬ್ಸಿಕ್ವೆಂಟ್ಲಿ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕೆಲವು ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ ಮೇಲೆ ಆಗಿರ್ತಕ್ಕಂತ ಎಕ್ಸ್ಪೆನ್ಸಸ್ ಇರ್ತವೆ, ಅವನ್ನ ಏನೋ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಂಡೋಕೆ ಆಗಿರಲ್ಲ. ಅಂತ ಐಟಮ್ಸ್ ಎಲ್ಲ ಇಲ್ಲಿ ತಗೋತೀವಿ ಓಕೆನಾ. ಅದರಲ್ಲಿ ಬಂದಿರತಕ್ಕಂತ ಇನ್ಕಮ್ ನ ಎಕ್ಸ್ಪೆನ್ಸಸ್ ನ ಇನ್ಕಮ್ ನ ಆಡ್ ಮಾಡಿ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿ ಬಂದಿರೋದನ್ನ ಟೋಟಲ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಂತ ಹೇಳ್ತೀವಿ. ಈ ಟೋಟಲ್ ಕಾಂಪ್ರಹೆನ್ಸಿವ್ ಇನ್ಕಮ್ ಪ್ರಾಫಿಟ್ ಅಟ್ರಿಬ್ಯೂಟೆಡ್ ಟು ಕಂಟ್ರೋಲಿಂಗ್ ಅಂಡ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಅಂದ್ರೆ ಈ ಪ್ರಾಫಿಟ್ ಏನ್ ಬಂದಿರುತ್ತೆ ಆ ಪ್ರಾಫಿಟ್ ಯಾರ್ಯಾರು ಕೊಡ್ತೀವಿ ಅಂದ್ರೆ ಕಂಟ್ರೋಲಿಂಗ್ ಇಂಟ್ರೆಸ್ಟಿಂಗ್ ಕಂಪನಿಗೆ, ಅಂದ್ರೆ ಯಾವ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ ಮೆಜಾರಿಟಿ ಕಂಪನಿ, ಮತ್ತೆ ಯಾವ ಕಂಪನಿ ಸೇಲ್ ಮಾಡ್ತಾ ಇದೆ. ನಾವು ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಲ್ಲಿ ಮಾಡಿದ್ವಲ್ವಾ ಸೇಮ್ ಅದೇ ತರನೇ. ಕಂಟ್ರೋಲಿಂಗ್ಗೆ ಎಷ್ಟು ಬರಬೇಕು, ಪರ್ಚೇಸಿಂಗ್ ಕಂಪನಿಗೆ, ಸೆಲ್ಲಿಂಗ್ ಕಂಪನಿಗೆ ಎಷ್ಟು ಬೇಕು, ಇವೆರಡು ಟೋಟಲ್ ಮಾಡಿದ್ರೆ ಟೋಟಲ್ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಸೇಮ್ ಬರಬೇಕು. ಆವಾಗ ಮಾತ್ರ ನಾವು ಮಾಡಿರ್ತಕ್ಕಂಥದ್ದು ಸರಿ ಅಂತ ಅರ್ಥ. ಈಗ ಫಸ್ಟ್ ಪ್ರಾಫಿಟ್ ಫಾರ್ ದ ಇಯರ್ ನಮಗೆ 50,000 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 50,000 ರೂಪೀಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವ ಐಟಮ್ಸ್ ಇನ್ಕಮ್ಸ್ ಕ್ಲಾಸಿಫೈಡ್ ಮಾಡಕ್ ಆಗಿಲ್ಲ ಅಂತವೆಲ್ಲ ಆಡ್ ಮಾಡ. ಮೊದಲನೇದು ಗೇನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್. ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಎಷ್ಟಿದ್ಯಪ್ಪ ಅಂದ್ರೆ 12,000 ರೂಪಾಯಿ. ಎರಡನೇದು ಲಾಸ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಈಕ್ವಿಟಿ ಇನ್ಸ್ಟ್ರೂಮೆಂಟ್. ನೋಡಿ, ಅದೇ ಪ್ರಾಫಿಟ್ ಆನ್ ಇನ್ವೆಸ್ಟ್ಮೆಂಟ್ಸ್ ಬಂದಿದ್ರೆ ಪ್ಲಸ್ ಅಂತ ಬರೀತಾ ಇದ್ವಿ, ಇಲ್ಲಿ ಲಾಸ್ ಆಗಿರೋದ್ರಿಂದ ಓಕೆನಾ, ಲಾಸ್ ಆನ್ ಇನ್ವೆಸ್ಟ್ಮೆಂಟ್ಸ್ ಇನ್ ಈಕ್ವಿಟಿ. ಇನ್ವೆಸ್ಟ್ಮೆಂಟ್ಸ್ ಇನ್ ಈಕ್ವಿಟಿ ಎಷ್ಟಪ್ಪ ಅಂದ್ರೆ 22,000 ನಾವು ಮೈನಸ್ ವ್ಯಾಲ್ಯೂನಲ್ಲಿ ಇಟ್ಕೋಣ ಓಕೆನಾ. ನೆಕ್ಸ್ಟ್ ರೀಮೆಷರ್ಮೆಂಟ್ ಲಾಸಸ್ ಆನ್ ಡಿಫೈನ್ಡ್ ಪೆನ್ಷನ್ ಪ್ಲಾನ್. ಇಲ್ಲಿ ಲಾಸ್ ಅಂತ ಇಲ್ಲ, ಏನಂತ ಪ್ರಾಫಿಟ್ ಅಂತ ಇಲ್ಲ, ಏನಂತ ಇದೆ ಲಾಸ್ ಅಂತ ಇದೆ. ನಾವು ಪೆನ್ಷನ್ ಪ್ಲಾನ್ಸ್ ನ ರಿವ್ಯಾಲ್ಯೂ ಮಾಡಬೇಕಾದ್ರೆ, ರಿಮೆಷರ್ಮೆಂಟ್ ಮಾಡಬೇಕಾದ್ರೆ ಅಲ್ಲಿ 600 ರೂಪೀಸ್ ಅಷ್ಟು ಏನಾಗಿದೆಯಂತೆ ಲಾಸ್ ಆಗಿದೆಯಂತೆ. ಅದನ್ನು ಕೂಡ ಇಲ್ಲೇ ಬರೀವಿ, ರಿಮೆಷರ್ಮೆಂಟ್ ಲಾಸಸ್ ಆನ್ ಪೆನ್ಷನ್ ಪ್ಲಾನ್ ಓಕೆನಾ. ಇದು 600 ರೂಪೀಸ್ ನ ಇದು ಕೂಡ ಮೈನಸ್ ಅಲ್ಲೇ ಇಟ್ಕೊಳ್ತೀವಿ
ನೆಕ್ಸ್ಟ್ ಶೇರ್ ಆಫ್ ಗೇನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಗೇನ್ ಅಂತ ಇರೋದ್ರಿಂದ ನೋಡಿ ಗೇನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಎಷ್ಟಿದೆಯಪ್ಪ 1000 ರುಪೀಸ್ ಇದು ಪ್ಲಸ್ ವ್ಯಾಲ್ಯೂ ಆಗುತ್ತೆ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಐಟಮ್ಸ್ ದಟ್ ವಿಲ್ ನಾಟ್ ಬಿ ಕ್ಲಾಸಿಫೈಡ್ That will not be classified anodhita illi income tax will not be reclassified idannu kuda add maar okay na yake andre income tax katto avashyakate illa anta heli okay na iga istu items yes baruthe anta not yes baruthe helappa iga 12 5 17 16 17 4600 ಇಲ್ಲಿ ಐಟಮ್ಸ್ ಮೇ ನಾಟ್ ಬಿ ಕ್ಲಾಸಿಫೈಡ್ ನಾ ಇಲ್ಲಿ ಬರ್ತೀನಿ ಲೆಸ್ ಐಟಮ್ಸ್ ಮೇ ಬಿ ರಿಕ್ಲಾಸಿಫೈಡ್ ಸಬ್ಸಿಕ್ವೆಂಟ್ಲಿ ಟು ಪ್ರಾಫಿಟ್ ಅಂಡ್ ಲಾಸ್ ಕರೆಕ್ಟಾ ಅದರಲ್ಲಿ ಮೊದಲನೇ ಪಾಯಿಂಟ್ ಇದೆಲ್ಲ ಎಕ್ಸ್ಪೆನ್ಸಸ್ ತೋರಿಸಿಲ್ಲ ಓಕೆನಾ ಈಗ ತೋರಿಸಬೇಕು ಇದರಲ್ಲಿ ಎಕ್ಸ್ಚೇಂಜ್ ಡಿಫರೆನ್ಸ್ ಅಂತ ಬರೀತೀವಿ ಏನಿದು ಎಕ್ಸ್ಚೇಂಜ್ ಡಿಫರೆನ್ಸ್ ಅಲ್ಲಿ ಲಾಸ್ ಆಗಿದೆ ಎಷ್ಟಾಗಿದೆ ಅಂದ್ರೆ 3000 ಲಾಸ್ ಆಗಿದೆ ಕ್ಯಾಶ್ ಲೆಡ್ಜರ್ ಇಂದ ಲಾಸ್ ಆಗಿದೆ ಕ್ಯಾಶ್ ಫ್ಲೋ ಲೆಡ್ಜರ್ ಇಂದ ಲಾಸ್ ಆಗಿದೆ 600 ಆಗಿದೆ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ದಟ್ ಮೇ ನಾಟ್ ಬಿ ಕ್ಲಾಸಿಫೈಡ್ ಮೂರನೇದು ಇನ್ಕಮ್ ಟ್ಯಾಕ್ಸ್ ಓಕೆನಾ ಅದು 2000 ಓಕೆನಾ ನೋಡಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಕ್ಲಾಸಿಫೈಡ್ ಸಬ್ಸಿಕ್ವೆಂಟ್ ಅಂತ ಬಂದ್ರೆ ರಿಲೇಟೆಡ್ ಐಟಮ್ಸ್ ದಟ್ ವಿಲ್ ನಾಟ್ ಬಿ ಅಂತ ಬಂದ್ರೆ ಇನ್ಕಮ್ ದಟ್ ವಿಲ್ ಬಿ ದಟ್ ಮೇ ಬಿ ರಿಕ್ಲಾಸಿಫೈಡ್ ಅಂತ ಬಂದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಆಗ್ತಿದ್ಯಾ ಮೂರೇ ಐಟಮ್ ಕರೆಕ್ಟಾ ಮೂರನ್ನು ಸೇರಿಸಿದ್ರೆ ಎಷ್ಟಾಗುತ್ತಪ್ಪ 5600 ರೂಪಾಯಿ ಆಗುತ್ತೆ ಕರೆಕ್ಟಾ ಎಷ್ಟು ಬರುತ್ತಾ ಹೇಳಿ ಮೈನಸ್ ಮಾಡ್ಬೇಕಲ್ವಾ ಇದು ಲೆಸ್ ಅಂತ ಇದೆ ಮೈನಸ್ 39,800 ಇದನ್ನ ಏನಂತ ಕರಿತೀನಿ ಟೋಟಲ್ ಕಾಂಪ್ರಹೆನ್ಸಿವ್ ಇನ್ಕಮ್ ಕರೆಕ್ಟ್ ಏನಪ್ಪ ಇದು ಆಯ್ತಾ ಈಗ ಇದರಲ್ಲಿ ಪ್ರಾಫಿಟ್ ಅಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಅಟ್ರಿಬ್ಯೂಟೆಡ್ ಟು ಯಾರಿಗಪ್ಪ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಗೆ ಕೊಟ್ಟಿದ್ದಾನ ಕ್ವಶನ್ ಅಲ್ಲಿ ಅಂದ್ರೆ ನೋಡೋಣ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಎರಡು ಕೊಟ್ಟಿದ್ದಾನ ನೋಡಿ ಯಾವ ಕೊಟ್ಟಿದ್ದಾನೆ ಕಂಟ್ರೋಲಿಂಗ್ ಎಷ್ಟು ಕೊಟ್ಟಿದ್ದಾನೆ 39,000 ಬರೀ 39,000 ಇದೆ ಹೌದಾ ಬರೀ 39,000 ಇದೆ ಕರೆಕ್ಟಾ ಇನ್ನು 800 ರುಪೀಸ್ ಯಾವ್ದಕ್ಕೆ ಹಾಕೋಣ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಹಾಕೋಣ ಅಲ್ಲಿಗೆ 39,800 ಇದೇನಾಗ್ತದೆ ಜೀರೋ ಆಗ್ತದೆ ಓಕೆನಾ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಅಪ್ಪ ಸಿಕ್ಸ್ ಮಾರ್ಕ್ಸ್ ಸೆವೆನ್ ಮಾರ್ಕ್ಸ್ ಸೆವೆನ್ ಮಾರ್ಕ್ಸ್ ಬರುತ್ತೆ ನೋಡಿ ಇದೊಂದು ಕ್ವಶನ್ ನ ದಯವಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಓಕೆನಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಪಕ್ಕ ಬರುತ್ತೆ ಓಕೆನಾ ಇದೇ ತರದ 2021 ಅಲ್ಲಿ ಕೊಟ್ಟಿದ್ರೆ ಬೇಕಾದ್ರೆ ಇನ್ನೊಂದು ಮಾಡ ಓಕೆನಾ